ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ 10ನೇ ತರಗತಿ ತೃತೀಯ ಭಾಷೆ ನುಡಿ ಕನ್ನಡ ಪಠ್ಯಪುಸ್ತಕದಿಂದ ಆಯ್ದಂತಹ 8ನೆಯ ಪದ್ಯಪಾಠ ಬಸವಣ್ಣನವರ ವಚನಗಳು ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಯವನ್ನು ರಚನೆ ಮಾಡಿರುವಂತಹ ವಚನಕಾರ ಬಸವಣ್ಣ. ಮೊದಲಿಗೆ ಪದ್ಯಕ್ಕೆ ಬೇಕಾದಂತಹ ಪೂರ್ವ ತಯಾರಿ, ಬಸವಣ್ಣನ ಪರಿಚಯದೊಂದಿಗೆ ಪದಗಳ ಅರ್ಥ ಹಾಗೂ ಪದ್ಯವನ್ನು ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. 12ನೇ ಶತಮಾನವು ಜನ ಸಾಮಾನ್ಯರಿಗೆ ಸಾಹಿತ್ಯ ಲೋಕದ ಹೆಬ್ಬಾಗಿಲನ್ನು ತೆರೆದಂತಹ ಕಾಲ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಇದು ಉಜ್ವಲವಾದ ಒಂದು ಘಟ್ಟ. ಶರಣರು ತಾಯ್ನುಡಿಯಲ್ಲಿಯೇ, ಅಂದರೆ ತಮ್ಮ ಮಾತೃಭಾಷೆಯಲ್ಲೇ ತಮ್ಮ ಚಿಂತನೆ ಮತ್ತು ಅನುಭವಗಳನ್ನು ವ್ಯಕ್ತಪಡಿಸಿದಂತಹ ಕಾಲ. ಕೆಳಸ್ತರದಿಂದ ಬಂದ ಸಾಮಾನ್ಯ ಜನರು, ಅಂದರೆ ಅಸ್ಪೃಶ್ಯರು ಮತ್ತು ಮಹಿಳೆಯರು, ತಮ್ಮ ಚಿಂತನೆ ಪ್ರಕಟಿಸಲು ಮುಕ್ತ ವಾತಾವರಣ ನಿರ್ಮಿಸಿದಂತಹ ಕಾಲ ಇದು. ಜನಸಾಮಾನ್ಯರ ನಡುವಿದ್ದುಕೊಂಡೇ ಶರಣರು ರಚಿಸಿದ ವಚನ ಸಾಹಿತ್ಯವು ಜನರ ಮನಸ್ಸಿನಲ್ಲಿ ಕನ್ನಡಿಯಾಗಿದೆ. ಪ್ರಸ್ತುತ ವಚನಗಳಲ್ಲಿ ಬಸವಣ್ಣನವರು ಸ್ವರ್ಗ ನರಕಗಳ ಕಲ್ಪನೆಯನ್ನು ವ್ಯಕ್ತಪಡಿಸುತ್ತಾ ಮನುಷ್ಯರು ಪರಿಶುದ್ಧ ಮನಸ್ಸಿನಿಂದ ದೈವ ಕೃಪೆಗೆ ಪಾತ್ರರಾಗುವ ಮಾರ್ಗವನ್ನು ತೋರಿಸಿದ್ದಾರೆ. ಇಲ್ಲಿ 12ನೇ ಶತಮಾನವು ಸಾಹಿತ್ಯದ ಮೂಲಕ ಅತ್ಯಂತ ಪ್ರಮುಖವಾದಂತಹ ಒಂದು ಕಾಲಘಟ್ಟವಾಗಿದೆ. ಸಾಹಿತ್ಯ ಲೋಕದ ಹೆಬ್ಬಾಗಿಲನ್ನು ತೆರೆದಂತಹ ಕಾಲ 12ನೇ ಶತಮಾನ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಇದು ಉಜ್ವಲವಾದಂತಹ ಒಂದು ಘಟ್ಟ. ಶರಣರು ತಮ್ಮ ಮಾತೃಭಾಷೆಯಲ್ಲಿ, ತಮ್ಮ ತಾಯಿನುಡಿಯಲ್ಲಿ ತಮ್ಮ ಚಿಂತನೆಗಳನ್ನು ಅನುಭವಗಳನ್ನು ವ್ಯಕ್ತಪಡಿಸಿದಂತಹ ಕಾಲ. ಪ್ರಮುಖವಾಗಿ ಸಾಮಾನ್ಯ ಜನರು, ಅಸ್ಪೃಶ್ಯರು ಮತ್ತು ಮಹಿಳೆಯರು ತಮ್ಮ ಚಿಂತನೆ ಮತ್ತು ಅನುಭವಗಳನ್ನು ಪ್ರಕಟಿಸಲು ಮುಕ್ತ ವಾತಾವರಣ ನಿರ್ಮಿಸಿದಂತಹ ಕಾಲ. ಜನಸಾಮಾನ್ಯರ ನಡುವೆ ಇದ್ದುಕೊಂಡು ಶರಣರು ರಚಿಸಿದ ವಚನ ಸಾಹಿತ್ಯವು ಜನರ ಮನಸ್ಸಿನ ಕನ್ನಡಿಯಾಗಿದೆ. ಪ್ರಸ್ತುತ ವಚನಗಳಲ್ಲಿ ಬಸವಣ್ಣನವರು ಸ್ವರ್ಗ ನರಕಗಳ ಕಲ್ಪನೆಯನ್ನು ಪ್ರಸ್ತುತಪಡಿಸುತ್ತಾ ಮನುಷ್ಯರ ಪರಿಶುದ್ಧ ಮನಸ್ಸಿನಿಂದ ದೈವ ಕೃಪೆಗೆ ಪಾತ್ರರಾಗಬೇಕು ಎಂಬುದನ್ನು ಸೂಚಿಸುವಂತಹ ವಚನ ಸಾಹಿತ್ಯ ಅದಾಗಿದೆ. ಇನ್ನು ಬಸವಣ್ಣನವರ ಬಗ್ಗೆ ತಿಳಿದುಕೊಳ್ಳೋಣ. ಬಸವಣ್ಣನವರು 12ನೇ ಶತಮಾನದ ಪ್ರಮುಖ ವಚನಕಾರರು. ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದ ಬಸವಣ್ಣನವರು ರಾಜ ಬಿಜ್ಜಳಿನಲ್ಲಿ ಕರುಣಿಕನಾಗಿ, ಅಂದರೆ ಲೆಕ್ಕಾಧಿಕಾರಿಯಾಗಿ, ಭಂಡಾರದ ಮಂತ್ರಿಯಾಗಿ ಕೆಲಸವನ್ನು ಮಾಡಿದ. ತಮ್ಮ ಅಂತರಂಗವನ್ನು ಸದಾ ಪರೀಕ್ಷೆಗೆ ಒಳಪಡಿಸುತ್ತಲೇ ಲೋಕ ಕಲ್ಯಾಣ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ವಚನ ಚಳುವಳಿಯ ನೇತಾರರಾಗಿ ಇವರು ಹೊಸ ಸಮಾಜದ ನಿರ್ಮಾಣಕ್ಕಾಗಿ ಹೊಸ ಮೌಲ್ಯಗಳನ್ನು ರೂಪಿಸಿದರು. ಕೂಡಲ ಸಂಗಮದೇವ ಇವರ ವಚನಗಳ ಅಂಕಿತವಾಗಿದೆ. ಈ ವಚನಗಳನ್ನು ಡಾಕ್ಟರ್ ಎಂ ಕಲಬುರ್ಗಿಯವರು ಸಂಪಾದಿಸಿದ ಬಸವಣ್ಣನ ವಚನಗಳು ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡೋಣ. ಅಂತರಂಗ ಎಂದರೆ ಮನಸ್ಸಿನ ಒಳಗೆ, ಒಳ ಮನಸ್ಸು. ಅನಾಚಾರ ಅಂದರೆ ಕೆಟ್ಟ ನಡವಳಿಕೆ. ಆಚಾರ ಅಂದರೆ ಒಳ್ಳೆಯ ನಡವಳಿಕೆ. ಪರಿ ಅಂದರೆ ರೀತಿ. ಪ್ರಮಾಣು ಅಂದರೆ ಅಳತೆ, ಆಧಾರ, ಮಾನದಂಡ. ಬಣ್ಣಿಸು ಅಂದರೆ ವರ್ಣಿಸು. ಮೃತ್ಯು ಲೋಕ ಅಂದರೆ ಮನುಷ್ಯ ಲೋಕ, ಇಹಲೋಕ. ಮಿಥ್ಯ ಅಂದರೆ ಸುಳ್ಳು. ಮುನಿ ಅಂದರೆ ಕೋಪಗೊಳ್ಳು. ಹಳಿ ಅಂದರೆ ದೂಷಿಸು, ನಿಂದಿಸು ಎಂಬ ಅರ್ಥ. ಉಸಿ ಪದದ ಅರ್ಥ ಸುಳ್ಳು ಎಂದು ಅರ್ಥ. ಇನ್ನು ಟಿಪ್ಪಣಿಯನ್ನು ನೋಡೋದಾದರೆ ವಚನ ಪದಕ್ಕೆ ಅರ್ಥ. ವಚನ ಎಂದರೆ ಪ್ರಮಾಣ, ಕೊಟ್ಟ ಮಾತು, ಮಾಡಿದ ಸಂಕಲ್ಪ ಎಂಬ ಅರ್ಥವನ್ನು ನೀಡುತ್ತದೆ. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಲಕ್ಷಣದಿಂದ ಕೂಡಿರುವ ವಚನಗಳು ಕನ್ನಡ ಸಾಹಿತ್ಯದ ವಿಶೇಷ ಪ್ರಕಾರವಾಗಿವೆ. ಇವು ಅತ್ಯಂತ ಸರಳ ಹಾಗೂ ನೇರವಾಗಿದ್ದು ದೇಶಿ ಸೊಗಡಿನಿಂದ ಕೂಡಿವೆ. ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಬೆಳೆದು ಆತ್ಮಶುದ್ಧಿ ಮತ್ತು ಕಾಯಕದ ಮಹತ್ವವನ್ನು ಜಗತ್ತಿಗೆ ತಿಳಿಯುವಂತೆ ಸಾರಿವೆ ವಚನಗಳು. ಜನಸಾಮಾನ್ಯರ ಜೀವನದಲ್ಲಿ ಹಾಸು ಹೊಕ್ಕಾಗಿರುವ ಸೂಕ್ಷ್ಮ ಸಮಸ್ಯೆಗಳ ಎಳೆಗಳನ್ನು ವಚನಗಳು ಮಾರ್ಮಿಕವಾಗಿ ತಿಳಿಸುತ್ತವೆ. ಇಲ್ಲಿ ವಚನ ಎಂದರೆ ಪ್ರಮಾಣ, ಕೊಟ್ಟ ಮಾತು, ಮಾಡಿದ ಸಂಕಲ್ಪ ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ಸಾಹಿತ್ಯ ಪ್ರಕಾರ ನೋಡಿದಾಗ ಹಾಡಿದರೆ ಹಾಡಾಗುವ,
ಓದಿದರೆ ಗದ್ಯಪಾಠ ಗದ್ಯವಾಗುವಂತಹ ಲಕ್ಷಣಗಳಿಂದ ಕೂಡಿರುವಂತಹ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಪ್ರಕಾರವಾಗಿವೆ. ಇವು ಅತ್ಯಂತ ಸರಳ ಹಾಗೂ ನೇರವಾಗಿದ್ದು ಎಲ್ಲರಿಗೂ ಅರ್ಥವಾಗುವಂತೆ ದೇಶೀಯ ಸೊಗಡಿನಿಂದಲೇ ದೇಶೀಯ ಸರಳ ಭಾಷೆಯಲ್ಲಿಯೇ ರಚನೆಯಾದಂತಹ ಸಾಹಿತ್ಯ ಪ್ರಕಾರ. ಇನ್ನು ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಅಂದು ಆತ್ಮಶುದ್ಧಿ ಮತ್ತು ಕಾಯಕದ ಮಹತ್ವವನ್ನು ಜಗತ್ತಿಗೆ ಸಾರಿ ತಿಳಿಸಿದಂತಹ ಸಾಹಿತ್ಯ ಪ್ರಕಾರ. ಜನಮಾನ್ಯರ ಜೀವನದಲ್ಲಿ ಹಾಸು ಒಕ್ಕಾಗಿರುವ ಸೂಕ್ಷ್ಮ ಸಮಸ್ಯೆಗಳನ್ನು ಎಳೆ ಎಳೆಯಾಗಿ ವಚನಗಳಲ್ಲಿ ಮಾರ್ಮಿಕವಾಗಿ ತಿಳಿಸುತ್ತವೆ. ಇನ್ನು ಪದ್ಯವನ್ನು ಹಾಡುವುದರ ಮೂಲಕ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. ಬಸವಣ್ಣನವರು ರಚನೆ ಮಾಡಿರುವಂತಹ ವಚನ ಇದಾಗಿದೆ. ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಕಲಬೇಡ ಕುಲಬೇಡ ಉಸಿಯ ನುಡಿಯಲು ಬೇಡ, ದೇವಲೋಕ ಮೃತ್ಯುಲೋಕವೆಂಬುದು ಬೇರಿಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯುಲೋಕ, ದೇವಲೋಕ ಮೃತ್ಯುಲೋಕವೆಂಬುದು ಬೇರಿಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಸತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಇದು ಬಸವಣ್ಣನವರು ರಚನೆ ಮಾಡಿರುವಂತಹ ವಚನಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ವಚನ ಇದಾಗಿದೆ. ಬಸವಣ್ಣನವರು ಕಾಯಕದ ಮಹತ್ವವನ್ನು ಸಾರಿದಂತಹ ಒಬ್ಬ ವಚನಕಾರ. ಕಾಯಕವೇ ಕೈಲಾಸ ಎಂದು ಕಾಯಕದ ಮಹತ್ವವನ್ನು ಸಾರಿದಂತಹ, ಇಡೀ ಜಗತ್ತಿಗೆ ಕಾಯಕದ ಮಹತ್ವವನ್ನು ಸಾರಿದಂತಹ ಮಹಾನ್ ಪುರುಷ ಬಸವಣ್ಣ. ಹೀಗೆಯೇ ಅನೇಕ ವಚನಗಳನ್ನು ಬಸವಣ್ಣನವರು ರಚನೆ ಮಾಡಿದ್ದಾರೆ.
ಅದರಲ್ಲಿ ಪ್ರಸಿದ್ಧವಾದ ವಚನದ ಒಂದು ಹಾಡುವಿಕೆಯನ್ನು ನೋಡಿದ್ದೇವೆ. ಇನ್ನು ಸಾರಾಂಶವನ್ನು ತಿಳಿಯೋಣ. ಕಲ ಬೇಡ, ಕೊಲ ಬೇಡ, ಉಸಿಯ ನುಡಿಯಲು ಬೇಡ. ಅಂದರೆ ಕಲ ಬೇಡ ಅಂದರೆ ಕಳ್ಳತನವನ್ನು ಮಾಡಬೇಡ, ಕೊಲ ಬೇಡ ಅಂದರೆ ಬೇರೆಯವರನ್ನು ಸಾಯಿಸಬೇಡ, ತೊಂದರೆ ಕೊಡಬೇಡ. ಉಸಿಯ ನುಡಿಯಬೇಡ, ಉಸಿ ಅಂದರೆ ಸುಳ್ಳು, ಸುಳ್ಳನ್ನು ನುಡಿಯಬೇಡ ಅಂದರೆ ಸುಳ್ಳನ್ನು ಮಾತನಾಡಬೇಡ. ಮುನಿಯಬೇಡ, ಬೇರೆಯವರನ್ನು ಕಂಡು ಕೋಪಿಸಿಕೊಳ್ಳಬೇಡ. ಅನ್ಯರಿಗೆ ಅಸಹ್ಯವನ್ನು ಪಡಬೇಡ, ಅಂದರೆ ದೀನ ದಲಿತರನ್ನು ನಿರ್ಗತಿಕರನ್ನು ಕಂಡಾಗ ಅವರನ್ನು ಕಂಡು ಅಸಹ್ಯವನ್ನು ಪಡಬೇಡ. ನಿನ್ನನ್ನು ನೀನು ಬಣ್ಣಿಸಿಕೊಳ್ಳಬೇಡ, ನಿನ್ನ ಬಗ್ಗೆ ನೀನು ಹೊಗಳಿಕೆಯ ಮಾತುಗಳನ್ನು ಹಾಡಿಕೊಳ್ಳಬೇಡ. ಇದಿರು ಅಳಿಯಲು ಬೇಡ, ಹಾಗೆಯೇ ಬೇರೆಯವರ ಒಂದು ಅಸಹಾಯಕತೆಯನ್ನು ನೀನು ಹೀಯಾಳಿಸಬೇಡ. ಹಾಗೆಯೇ ಹಾಗಿದ್ದಾಗ ನಿನ್ನ ಅಂತರಂಗ ಶುದ್ಧಿ ಇರುತ್ತದೆ. ಅದೇನೇ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಕೂಡ. ಕಂಡ ಕಂಡ ನದಿಗಳಲ್ಲಿ ಮುಳುಗುತ್ತಾ ಸ್ನಾನವನ್ನು ಮಾಡುತ್ತಾ ಮಡಿ ಮೈಲಿಗೆ ಮಾಡುತ್ತಾ ಪೂಜೆ ಮಾಡುವುದಲ್ಲ ಮಡಿ ಎಂಬುದು. ಇಂತಹ ಒಳ್ಳೆಯ ನಡವಳಿಕೆಗಳಿಂದ ನೀನು ದೇವರನ್ನು ಒಲಿಸಿಕೊಳ್ಳಬಹುದು. ಯಾವ ದೇವರನ್ನು ಎಂದರೆ ತನ್ನ ಅಂಕಿತ ನಮ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳಬಹುದು ಎಂಬುದಾಗಿ ಇಲ್ಲಿ ವಚನಗಳಲ್ಲಿ ತಿಳಿಸುತ್ತಾರೆ. ಅಂದರೆ ಕಳ್ಳತನ ಮಾಡಬೇಡ, ಬೇರೆಯವರನ್ನು ಕೊಲ್ಲಬೇಡ, ಸುಳ್ಳನ್ನು ಹೇಳಬೇಡ, ಬೇರೆಯವರ ಬಗ್ಗೆ ಕೋಪವನ್ನು ಮಾಡಿಕೊಳ್ಳಬೇಡ, ಬೇರೆಯವರನ್ನು ಅನಾಥರನ್ನು ಬಡವರನ್ನು ದೀನ ದಲಿತರನ್ನು ಕಂಡಾಗ ಅಸಹ್ಯವನ್ನು ಪಡಬೇಡ, ನಿನ್ನನ್ನು ನೀನು ಹೊಗಳಿಕೊಳ್ಳಬೇಡ, ಹಾಗೆಯೇ ಬೇರೆಯವರನ್ನು ಕಂಡು ಅಸೂಯೆಯನ್ನು ಪಟ್ಟಿಕೊಳ್ಳಬೇಡ. ಇದೇನೆ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎಂಬುದಾಗಿ ಬಸವಣ್ಣನವರು ಈ ವಚನದಲ್ಲಿ ರಚನೆ ಮಾಡಿದ್ದಾರೆ. ಮುಂದುವರಿಯುತ್ತಾ ಹೇಳುತ್ತಾರೆ, ದೇವಲೋಕ ಮೃತ್ಯುಲೋಕ ಎಂಬುದು ಇಲ್ಲ, ಅವು ಯಾವು ಸಹ ನಾವು ನೋಡಲು ಸಾಧ್ಯವಿಲ್ಲ. ಆದರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹ ದೇವಲೋಕ ಮೃತ್ಯುಲೋಕ ಯಾವುದು ಎಂದರೆ ಸತ್ಯವನ್ನು ನುಡಿಯುವುದೇ ದೇವಲೋಕ, ಹಾಗೆಯೇ ಸುಳ್ಳನ್ನು ನುಡಿಯುವುದೇ ಮೃತ್ಯುಲೋಕ. ಅಂದರೆ ಇಲ್ಲಿ ಹೇಳ್ತಾರೆ, ಸ್ವರ್ಗ ಮತ್ತು ನರಕ ಯಾವುದು ಎಂದರೆ ಸತ್ಯವನ್ನು ಹೇಳುವುದು ಸ್ವರ್ಗ, ಸುಳ್ಳನ್ನು ಹೇಳುವುದು ನರಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಾವು ಒಳ್ಳೆಯ ಆಚರಣೆಗಳನ್ನು ಮಾಡುವುದೇ ಸ್ವರ್ಗ, ಕೆಟ್ಟ ನಡವಳಿಕೆಗಳನ್ನು ತೋರಿಸುವುದೇ ನರಕ. ಇಲ್ಲಿ ಕೂಡಲ ಸಂಗಮ ದೇವ, ನೀವೇ ಅದಕ್ಕೆ ಸಾಕ್ಷಿ. ಪ್ರಮಾಣು ಅಂದರೆ ನೀವೇ ಅದಕ್ಕೆ ಸಾಕ್ಷಿ ಎಂಬುದಾಗಿ ಇಲ್ಲಿ ವಚನದಲ್ಲಿ ತಿಳಿಸುತ್ತಾರೆ. ಇಲ್ಲಿ ಪದಗಳ ಅರ್ಥವನ್ನು ಗಮನಿಸಿ, ಕಲಬೇಡ ಅಂದರೆ ಕಳ್ಳತನವನ್ನು ಮಾಡಬೇಡ, ಹಾಗೇನೆ ಕೊಲಬೇಡ ಎಂದರೆ ಬೇರೆಯವರನ್ನು ಸಾಯಿಸಬೇಡ, ಹಾಗೆಯೇ ನುಡಿ ಅಂದರೆ ಮಾತು, ಮುನಿಯಬೇಡ, ಕೋಪ ಮಾಡಿಕೊಳ್ಳಬೇಡ, ಅನ್ಯರು ಅಂದರೆ ಬೇರೆಯವರು, ಹಾಗೆಯೇ ಬಣ್ಣಿಸಬೇಡ ಅಂದರೆ ಹೊಗಳಿಕೊಳ್ಳಬೇಡ, ಅಂತರಂಗ ಅಂದರೆ ಒಳ ಮನಸ್ಸು, ಬಹಿರಂಗ ಅಂದರೆ ಮೇಲಿನ ಮನಸ್ಸು. ಹೀಗೆ ಇಂತಹ ನಡವಳಿಕೆಗಳಿಂದ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳಬಹುದು. ಇಲ್ಲಿ ದೇವಲೋಕವೂ ಇಲ್ಲ, ಸ್ವರ್ಗಲೋಕವೂ ಇಲ್ಲ, ಅವೆಲ್ಲವೂ ಕೂಡ ನಮ್ಮಲ್ಲೇ ಇದೆ. ನಮ್ಮ ಸುತ್ತಲೂ ಇರುವಂತಹ ಸಮಾಜದಲ್ಲಿಯೇ ಅಂತಹವದನ್ನು ನಾವು ಸೃಷ್ಟಿ ಮಾಡಿಕೊಳ್ಳುತ್ತೇವೆ. ಅದು ಯಾವುದು ಎಂದರೆ ಸತ್ಯವನ್ನು ನುಡಿಯುವುದರ ಮೂಲಕ, ಸುಳ್ಳನ್ನು ಆಡದೇ ಇರುವುದರ ಮೂಲಕ, ಹಾಗೆಯೇ ಆಚಾರವನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದರ ಮೂಲಕ ನಾವು ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳಬಹುದು. ಇದೇನೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎಂಬುದಾಗಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿದೆ 10ನೇ ತರಗತಿ ತೃತೀಯ ಭಾಷೆ 8ನೇ ಪದ್ಯಪಾಠ ಬಸವಣ್ಣನವರ ವಚನಗಳು. ರಚನೆ ಮಾಡಿರುವಂತಹ ವಚನಕಾರ ಬಸವಣ್ಣ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ. ಧನ್ಯವಾದಗಳು.